ಮಣಿಯ ನೆಣಿಸಿ ಕಾಲವ ಕಳೆಯಬೇಡ, ಕಣಿಯ ಪೂಜಿಸಿ ಕಾಲವ ಕಳೆಯಬೇಡ, ಕ್ಷಣವಾದಡೆಯೂ ಆಗಲಿ ನಿಜದ ನೆನಹೇ ಸಾಕು, ಕ್ಷಣಾರ್ಧವಾದಡೆಯೂ ಆಗಲಿ ನಿಜದ ನೆನಹೇ ಸಾಕು, ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಲುಂಟೆ ಗುಹೇಶ್ವರ. ಮಣಿಯ ನೆನೆಸಿ ಕಾಲವ ಕಳೆಯಬೇಡ, ಕಣಿಯ ಪೂಜಿಸಿ ಕಾಲವ ಕಳೆಯಬೇಡ, ಕ್ಷಣವಾದಡೆಯೂ ಆಗಲಿ ನಿಜದ ನೆನಹೇ ಸಾಕು, ಕ್ಷಣಾರ್ಧವಾದಡೆಯೂ ಆಗಲಿ ನಿಜದ ನೆನಹೇ ಸಾಕು, ಬೆಂಕಿಯೊಳಗುಳ್ಳ ಗುಣ ಬಿಸಿನೀರಲಿ ಉಂಟೆ ಗುಹೇಶ್ವರ. ನೋಡಿ, ಶಿವಶರಣ ಶರಣೀಯರಿಗೆ ಯಾವುದೇ ಬಗೆಯ ಆಚರಣೆಗಳಲ್ಲಿ ದೇವರನ್ನು ಪೂಜಿಸುವಾಗ, ದೇವರನ್ನು ನೆನಪಿಸಿಕೊಳ್ಳುವಾಗ ಮಾಡುವಂಥ ಯಾವುದೇ ಆಚರಣೆಗಳಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ಕಾರಣ ಇಷ್ಟೇ, ಅವರು ದೇವರನ್ನು ವಿಗ್ರಹದ ರೂಪದಲ್ಲೋ ಮತ್ತೊಂದು ಆಕಾರ ನಿರಾಕಾರ ರೂಪಗಳಲ್ಲೋ ಕಾಣಲಿಲ್ಲ. ಅವರು ದೇವರನ್ನು ಕಂಡದ್ದು ಸ್ಪಷ್ಟವಾಗಿ ವ್ಯಕ್ತಿಯ ಸಾಮಾಜಿಕ ನಡೆಯಲ್ಲಿ, ನುಡಿಯಲ್ಲಿ. ಯಾವ ಸಾಮಾಜಿಕ ನಡೆನುಡಿ ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡ್ತದೋ ಅದೇ ದೇವರು. ಅದರಿಂದ ಸ್ಪಷ್ಟವಾದ ನಿಲುವನ್ನು ಅವರು ಹೊಂದಿದ್ರು. ಅದಕ್ಕೆ ಅವರು ಹೇಳ್ತಾರೆ, ಮಣಿಯನ್ನು ಎಣಿಸಿ ಕಾಲವ ಕಳೆಯಬೇಡ. ಮಣಿ ಅಂದರೆ ನೀವೆಲ್ಲ ನೋಡಿದ್ದೀರಿ, ಹವಳ, ಮುತ್ತು ಮುಂತಾದವು, ರುದ್ರಾಕ್ಷಿ, ಕಾಯಿ ಇವರೆಲ್ಲ ಮಾಡಿರ್ತಕ್ಕಂಥದ್ದನ್ನು ಪೋಣಿಸ್ಕೊಂಡು ಸರ ಮಾಡ್ಕೊಂಡಿರ್ತಾರೆ. ಆ ಸರವನ್ನು ಒಂದೊಂದಾಗಿ ಒಂದೊಂದಾಗಿ ಅಂದ್ಕೊಂಡು ಒಂದೊಂದು ಆ ಹರಳನ್ನು ಅಥವಾ ಇದನ್ನು ಯಾವುದನ್ನು ಹೇಳಿ ಮುತ್ತನ್ನು ಹವಳವನ್ನು ಮುಂದಕ್ಕೆ ಮುಂದಕ್ಕೆ ತಳ್ತಾ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಇದು ವ್ಯಕ್ತಿಗತವಾದ ನಂಬಿಕೆಗೆ ಸಂಬಂಧಪಟ್ಟದ್ದು. ಆತ ತನ್ನ ಮನಸ್ಸನ್ನು ಚಂಚಲತೆಯನ್ನು ಹೋಗಲಾಡಿಸ್ಕೊಂಡು ಒಂದು ಶಾಂತಿ, ಸಮಾಧಾನ, ಸ್ಥಿರತೆಯನ್ನು ಪಡೆಯುವುದಕ್ಕಾಗಿ ಮಾಡ್ತಾರೆ. ಆದರೆ ಅಲ್ಲಮ್ಮ ಹೇಳ್ತಾನೆ, ಮಣಿಯ ನೆನೆಸಿ ಕಾಲವ ಕಳೆಯಬೇಡ. ನೋಡಪ್ಪ, ನೀನು ಸುಮ್ಮನೆ ಎಲ್ಲೋ ಒಂದು ಕಡೆ ಕುಳಿತುಕೊಂಡು ಹಿಂಗ ಮಣಿಯನ್ನು ಮುಂದೆ ಮುಂದಕ್ಕೆ ತಳ್ತಾ ದೇವರ ಹೆಸರನ್ನ ಹೇಳ್ತಾ ಇದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಅಂತಂದರೆ, ನೀನು ಕ್ರಿಯಾಶೀಲನಾಗು. ಯಾಕೆ ಅಂತಂದರೆ, ಜಗತ್ತು ಉಳಿದಿರುವುದೇ ಮಾನವ ಸಮುದಾಯದ ಕ್ರಿಯೆಗಳಿಂದ. ಯಾವ್ಯಾವುದು? ಮನುಷ್ಯನಿಗೆ ಅಗತ್ಯವಾದ ಅನ್ನ, ಬಟ್ಟೆ, ವಸತಿ, ವಿದ್ಯೆ, ಉದ್ಯೋಗ, ಆರೋಗ್ಯ ಲಭಿಸಬೇಕಾದ್ರೆ ಇವುಗಳು ನಿರಂತರವಾಗಿ ಮನುಷ್ಯನಿಂದಲೇ ಸೃಷ್ಟಿಯಾಗ್ತಾ ಇದೆ, ಮನುಷ್ಯನ ಕ್ರಿಯಾಶೀಲತೆಯಿಂದ ಬರ್ತಾ ಇದೆ. ಆದ್ದರಿಂದ ಮನುಷ್ಯ ಸಮುದಾಯಕ್ಕೆ, ಮಾನವ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಇವುಗಳು. ನೀನು ಮಣಿಯನ್ನು ಎಳೆಸ್ಕೊಂಡು ಕಾಲವನ್ನು ಕಳೆದ್ರೆ ಅದರಿಂದ ಏನೂ ಉತ್ಪಾದನೆ ಆಗೋದಿಲ್ಲ. ಕಣಿಯ ಪೂಜಿಸಿ ಕಾಲವ ಕಳೆಯಬೇಡ. ಕಣಿ ಅಂತ ಅಂದರೆ ಕಲ್ಲು, ಶಿಲೆ. ಇಲ್ಲಿ ಶಿಲೆಯಿಂದ ಮಾಡಿರುವ ಶಿಲ್ಪ ಅಂದರೆ ವಿಗ್ರಹ. ದೇವರ ವಿಗ್ರಹಗಳನ್ನು ಪೂಜಿಸುತ್ತಾ ಕಾಲವನ್ನು ಕಳೆಯಬೇಡ. ಮೇಲ್ನೋಟು ಕನಿಸ್ಬೋದು ನಮಗೆ, ಏನಿದು ಹಾಗಾದ್ರೆ ಪೂಜೆ ಮಾಡಬಾರ್ದೆ, ಹಾಗಾದರೆ ಏಕಾಂತದಲ್ಲಿ ಕುಳಿತುಕೊಂಡು ಮಣಿಯನ್ನು ಇದು ಮಾಡಬಾರ್ದೆ. ನಿಜ, ಆದರೆ ಈ ಬಗೆಯ ಆಚರಣೆಗಳಿಂದ ಮಾನವ ಸಮುದಾಯಕ್ಕೆ ಅಗತ್ಯವಾದ ಯಾವೊಂದೂ ಕೂಡ ಸೃಷ್ಟಿಯಾಗುವುದಿಲ್ಲ, ಯಾವೊಂದೂ ಕೂಡ ಉತ್ಪತ್ತಿಯಾಗುವುದಿಲ್ಲ, ಯಾವುದೂ ಕೂಡ ನಿರ್ಮಾಣ ಆಗುವುದಿಲ್ಲ. ಅದ್ರ ಬದಲು ಇನ್ನೇನಪ್ಪ ಮಾಡು ನೀನು, ಕ್ಷಣವಾದಡೆಯೂ ಆಗಲಿ, ಒಂದು ಕ್ಷಣ, ಒಂದು ಗಳಿಗೆ ಆದರೂ ಆಗಲಿ ನಿಜದ ನೆನಹೇ ಸಾಕು. ನಿಜ, ನಿಜ ಅಂದರೆ ವಾಸ್ತವ, ಸತ್ಯ, ಅದರ ನೆನಪು. ನೆನಪು ಅಂದರೆ ಒಂದು ನೆನಪು, ಇನ್ನೊಂದು ಭಾವಾರ್ಥ ಇಲ್ಲಿ ನಿಜದ ನೆನಪು ಸಾಕು. ವಾಸ್ತವದ ವನ್ನು ತಿಳ್ಕೊಂಡು ನೀನು ಎಲ್ಲ ಮಾನವರು ನಾವೆಲ್ಲ ಒಂದೇ ಅನ್ನುವಂಥ ಭಾವನೆಯಿಂದ ನೀನು ಬದುಕಿದ್ರೆ ಅದೇ ಸಾಕು. ಹಾಗಾದ್ರೆ ನೀನು ದೇವ್ರ ಪೂಜೆ ಮಾಡ್ತಾ ಇದ್ದೀನಪ್ಪ, ನೀನು ಮಣಿಯನ್ನು ಎಣಿಸ್ತಾ ಇದ್ದೀನಪ್ಪ, ಹಾಗಾದರೆ ನಿನ್ನಲ್ಲಿ ಏನಿರಬೇಕಾಗಿತ್ತು? ಆ ರೀತಿ ಕಾಲ ಕಳೆಯುವ ಬದಲು ಇಡೀ ಮಾನವ ಸಮುದಾಯವೆಲ್ಲವೂ ಕೂಡ ಒಂದು, ಜಾತಿ, ಮತ ಧರ್ಮ ಇವೆಲ್ಲವೂ ಕೂಡ ಸುಳ್ಳು ಅನ್ನತಕ್ಕಂಥ ಅದನ್ನು ಅರ್ತುಕೊಂಡು, ಆ ನಿಜವನ್ನು ಅರ್ತುಕೊಂಡು, ವಾಸ್ತವನ್ನು ಅರ್ತುಕೊಂಡು ಬಾಳಿದ್ರೆ ಸಾಕು. ಕ್ಷಣ ಅರ್ಧವಾದಡಿಯೂ ಆಗಲಿ, ಅಪ್ಪ ನಿನ್ನ ಜೀವಮಾನದಲ್ಲಿ ಸ್ವಲ್ಪ ಕಾಲವಾದರೂ ಕೂಡ ಇಂತಹ ಆ ತಪ್ಪು ಭ್ರಮೆಗಳಿಂದ, ಮೌಢ್ಯಗಳಿಂದ ನೀನು ಬಿಡುಗಡೆಯನ್ನು ಪಡ್ಕೊಂಡು ನಿಜದ ಮನುಷ್ಯನಾಗಿ ನೀನು ಬಾಳು.
ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ರೀತಿಯಲ್ಲಿ ನೀನು ಮಾಡು. ನಿಜದ ನೆನಹೇ ಸಾಕು. ಇಲ್ಲಿ ನಿಜದ ನೆನಹು, ನಿಜದ ನೆನಹು ಅಂತಂದರೆ ವಾಸ್ತವವನ್ನು ಅರ್ಥ ಮಾಡಿಕೊಂಡು ನೀನು ಬದುಕು. ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಲ್ಲುಂಟೆ ಗುಹೇಶ್ವರ. ನೋಡು, ಬಿಸಿನೀರು ಅದು ಬಿಸಿಯಾಗಿರ್ತದೆ, ಸ್ವಲ್ಪ ಕಾಲದ ನಂತರ ತಣ್ಣಗಾಗುತ್ತೆ. ಆದರೆ ಬೆಂಕಿ ಏನು ಮಾಡುತ್ತೆ? ಸುಡುತ್ತೆ. ಇಲ್ಲಿ ಬೆಂಕಿಗೆ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಯಾವ ರೀತಿ ಒಂದು ರೂಪಕವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಬೆಂಕಿಗಿರುವಂಥ ಗುಣ ಬಿಸಿನೀರಲ್ಲಿಲ್ಲ ಅಂದರೆ ಬಿಸಿನೀರು ಕಾದಿದ್ದು ಮತ್ತೆ ತಣ್ಣಗಾಗುತ್ತೆ. ಆ ರೀತಿ ನೀನು ಮಾಡುವಂಥ ಈ ಕ್ರಿಯೆಗಳಿದೆಯಲ್ಲ, ಯಾವುದು ಮಣಿಯನ್ನು ಎಣಿಸುವುದಾಗಲಿ, ಶಿಲೆಯನ್ನು ವಿಗ್ರಹವನ್ನು ಪೂಜಿಸೋದಾಗಲಿ, ಇವಕ್ಕೆ ಅಂಥ ಶಕ್ತಿ ಇಲ್ಲ. ನಿಜವಾಗಿರ್ತಕ್ಕಂಥ ಶಕ್ತಿ ಅಂದರೆ ಯಾವುದು ಅಂತಂದರೆ, ವಾಸ್ತವನರಿತು ಒಳ್ಳೆಯ ನಡೆನುಡಿಗಳಿಂದ ನೀನು ಬಾಳ್ತೀಯಲ್ಲ, ಅದು ನಿಜವಾದದ್ದು. ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಲ್ಲುಂಟೆ ಎಂಬ ಈ ಮಾತು ಒಂದು ರೂಪಕವಾಗಿ ಬಂದಿದೆ. ಏನಾಗಿ ಬಂದಿದೆ? ವ್ಯಕ್ತಿಯ ದಿನನಿತ್ಯದ ಸಾಮಾಜಿಕ ವ್ಯವಹಾರಗಳಲ್ಲಿ ಕಂಡುಬರುವ ಒಳ್ಳೆಯ ನಡೆನುಡಿಗಳಿಗೆ ಇರುವ ಬೆಲೆಯು ವ್ಯಕ್ತಿಯು ಮಾಡುವ ತೋರಿಕೆಯ ಪೂಜೆಯ ಆಚರಣೆಗೆ ಇರುವುದಿಲ್ಲ ಎಂಬ ತಿರುಳಿನಲ್ಲಿ ಈ ರೂಪಕ ಬಳಕೆಯಾಗಿದೆ. ಅಲ್ಲಿಗೆ ಈ ವಚನದ ಮೂಲಕ ಅಲ್ಲಮ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಜೀವನದಲ್ಲಿ ಒಳ್ಳೆಯ ನಡೆನುಡಿಗಳಿಂದ ಬಾಳುವುದು ದೊಡ್ಡದೇ ಹೊರತು, ದೇವರ ಬಗೆಗಿನ ಒಲವನ್ನು ತೋರಿಸಿಕೊಳ್ಳುವುದಕ್ಕಾಗಿ ಮಾಡುವ ಆಚರಣೆಗಳಿಂದ ಇಲ್ಲವೇ ಪೂಜೆಯಿಂದ ಯಾವುದೇ ಪ್ರಯೋಜನವಿಲ್ಲವೆಂಬುದನ್ನು ಈ ವಚನದಲ್ಲಿ ಹೇಳಲಾಗಿದೆ.